عليكم ورحمة الله وبركاته. نحمده ونصلي على رسوله الكريم، أما بعد، فأعوذ بالله من الشيطان الرجيم، بسم الله الرحمن الرحيم. وعد الله الذين آمنوا منكم وعملوا الصالحات ليستخلفنهم في الأرض كما استخلف الذين من قبلهم. صدق الله العظيم. ಇಂದಿನ ಸಭೆಯ ಮಾನ್ಯ ಅಧ್ಯಕ್ಷರೇ, ಮುಖ್ಯ ಅತಿಥಿಗಳೇ, ಸಮಾಜದ ಗಣ್ಯರೇ ಹಾಗೂ ನನ್ನ ಆತ್ಮೀಯ ಸಹಪಾಠಿಗಳೇ, ನಾನು ಇಂದಿನ ಈ ಕಾರ್ಯಕ್ರಮದಲ್ಲಿ ಇಂದಿನ ಪರಿಸ್ಥಿತಿಯಲ್ಲಿ ಮುಸಲ್ಮಾನರ ಜವಾಬ್ದಾರಿ ಹಾಗೂ ಕರ್ತವ್ಯಗಳು ಅದರ ಬಗ್ಗೆ ಸ್ವಲ್ಪ ಮಾತನಾಡಲು ಬಯಸುತ್ತೇನೆ. ದಯವಿಟ್ಟು ಅವಕಾಶ ನೀಡಿಕೊಡಿ. ಮಾನ್ಯರೇ, ಈಗಿನ ಸನ್ನಿವೇಶದಲ್ಲಿ ಮಾನವೀಯ ಮೌಲ್ಯಗಳು ಕುಸಿದಿವೆ. ಮಾನವೀಯತೆ ಅಧಪತನ ಹೊಂದಿದೆ. ಇಡೀ ಮಾನವ ಕುಲ ಸ್ಫೋಟಗೊಳ್ಳುವ ಮದ್ದಿನ ಮೇಲೆ ನಿಂತಿದೆ. ಅಲ್ಲದಲ್ಲ ಕುರಾನಲ್ಲಿ ಹೇಳ್ತಾನೆ, ವಅದಲ್ಲಾಹು ಅಲ್ಲದೀನ ಆಮನು ಮಿನ್ಕುಂ ವಅಮಿಲು ಸಾಲಿಹಾತಿ ಲಯಸ್ತಖ್ಲಿಫನ್ನಹುಂ ಫಿಲ್ ಅರ್ಧಿ ಕಮಸ್ತಖ್ಲಫ ಅಲ್ಲದೀನ ಮಿನ್ ಕಬ್ಲಿಹಿಂ. ಇಂಥ ಪರಿಸ್ಥಿತಿಯಲ್ಲಿ ನಾವು ಮಾನವ ಕುಲಕ್ಕೆ ಯಾವ ಸಂದೇಶವನ್ನು ಕೊಡುವ ಅವಶ್ಯಕತೆ ಇದೆ? ಯುಗದ ಆಕ್ರಂದನ ಕೂಗಿ ಕೂಗಿ ಹೇಳುತ್ತಿದೆ, ಏ ಮುಸಲ್ಮಾನರೇ, ಈಗಾದರೂ ಪ್ರಧಾನತರಾಗಿ ಪರಿಸ್ಥಿತಿಯ ಕೂಗನ್ನು ಅರ್ಥೈಸಿಕೊಳ್ಳಿ. ಮಾನವ ಕುಲದ ಭರವಸೆ ನಿಮ್ಮಿಂದ ಏನೇನು ಬಯಸಿದೆ ಅದು ಸಾವನ್ನು ಸಮೀಪಿಸುತ್ತಿದೆ. ಸ್ವಲ್ಪ ಆ ಬಗ್ಗೆ ಯೋಚಿಸಿ. ಮುಸಲ್ಮಾನರು ಕನಸಿನ ಲೋಕದಿಂದ ಹೊರಬಂದು ತಮ್ಮ ಜವಾಬ್ದಾರಿ ಹಾಗೂ ಕರ್ತವ್ಯವನ್ನು ನಿಭಾಯಿಸುವ ಸಲುವಾಗಿ ಟಾಂಗ್ ಕಟ್ಟಿ ನಿಲ್ಲುವ ಕ್ಷಣ ಬಂದಿದೆ. ನಮ್ಮ ಮುಸಲ್ಮಾನ ಬಾಂಧವರೇ, ಈ ಕ್ಷಣದ ಅವಶ್ಯಕತೆ ಏನಿದೆ ಎಂದರೆ, 10 ಮುಸಲ್ಮಾನರು ಪ್ರಪಂಚದ ಎದುರಿಗೆ ಮುಸಲ್ಮಾನರ ಜೀವನ ಶೈಲಿಯ ಪರಿದೃಶ್ಯ ಕೊಡುವ ಸಮಯ ಪಕ್ಷವಾಗಿದೆ ಹಾಗೂ ಸನ್ನಡತೆಯೊಂದಿಗೆ ಇಸ್ಲಾಂನ ಆದೇಶ ಉಪಾದೇಶ ಸಂದೇಶಗಳನ್ನು ಪಾಲಿಸುತ್ತಾ ಮಾನವ ಕುಲಕ್ಕೆ ಒಂದು ಉದಾಹರಣೆಗೆ ಬದುಕುವ ಕಾಲ ಇದಾಗಿದೆ. ಮುಸಲ್ಮಾನರೇ, ಸಹಾದನಗದೆ ನೆಮ್ಮದಿಯ ಜೀವನದ ಕಡೆಗೆ ಕೊಂಡೊಯ್ಯುವ ಅವಶ್ಯಕತೆ ಇದೆ. ಈ ಗುರಿಯನ್ನು ಇಸ್ಲಾಂನ ಆದೇಶ ಉಪಾದೇಶ ಸಂದೇಶಗಳನ್ನು ಮಾತ್ರ ಪಾಲಿಸಿದಲ್ಲಿ ಸಾಧಿಸಲು ಸಾಧ್ಯವಿದೆ ಎಂಬ ಸಂದೇಶ ನೀಡಬೇಕಾಗಿದೆ. ನಮ್ಮ ಆತ್ಮೀಯ ಸಹಪಾಠಿಗಳೇ, ಮನುಷ್ಯ ಸಮಾಜಕ್ಕೆ ಬೇರೂರಿಂದ ಅಸಮಾನತೆ, ಅನ್ಯಾಯ, ಭ್ರಷ್ಟಾಚಾರ, ಜಾತಿ ಪದ್ಧತಿ, ಮೇಲು ಕೇಳು ಎಂಬ ಭಾವನೆ, ಆತ್ಮ ವಂಚನೆ, ಇಂತಹ ಈ ಮಹಾರೋಗಗಳನ್ನು ಕಿತ್ತೋಸೆಯಾದ ಸಮಯ ಇದಾಗಿದೆ. ಬಂಧುಗಳೇ, ನಾವು ನಮ್ಮ ಗುರು ವಿಶ್ವಗುರು ಆಗಬೇಕಾದರೆ ಜಗನ್ಮಗ ಗುರುಗಳಾದ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ತೋರಿಸಿಕೊಟ್ಟ ಸನ್ಮಾನಗಳಲ್ಲಿ ಹಾಗೂ ಇಡೀ ಜಗತ್ತನ್ನು ಸೃಷ್ಟಿಸುವ ಅಲ್ಲಾಹನ ಹೇಳಿದ ಮಾತನ್ನು ನಾವು ಪಾಲಿಸಿದರೆ ನಾವೆಲ್ಲರೂ ಸ್ವರ್ಗಕ್ಕೆ ಹೋಗುತ್ತೇವೆ. ನನ್ನ ಗುರುಗಳೇ, ನಮ್ಮ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ತಾಯ್ನಲ್ಲಿ ತುಂಬಾ ಕಷ್ಟ ಕೊಟ್ಟಿದ್ದಾರೆ. ಸಣ್ಣ ಮಕ್ಕಳ ಕೈಯಲ್ಲಿ ಕಲ್ಲನ್ನು ಕೊಟ್ಟು ನಮ್ಮ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ಹೊಡೆಯಬೇಕೆಂದು ಅವರ ಹಿಂದೆ ಹಿಂಬಾಲಿಸಿದ್ದರು ಹಾಗೂ ನಮ್ಮ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ಹೊಡೆದು ಹೊಡೆದು ಅವರ ಚಪ್ಪಲಿಯಲ್ಲಿ ರಕ್ತದಿಂದ ತುಂಬಿ ಹರಿಸಿದ್ರು. ಆದ್ರೂ ನಮ್ಮ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಇಸ್ಲಾಂನ ಸಂದೇಶ ಸಾರುವುದನ್ನು ಯಾವತ್ತೂ ಬಿಡಲಿಲ್ಲ. ನನ್ನ ಆತ್ಮೀಯ ಸಹಪಾಠಿಗಳೇ, ನನಗೆ ಇಷ್ಟು ಸಮಯ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಹೃದಯದಿಂದ ಧನ್ಯವಾದಗಳು. ಇಷ್ಟು ಹೇಳಿ ನನ್ನ ಚಿಕ್ಕ ಭಾಷಣ ಮುಗಿಸುತ್ತೇನೆ. ಎಲ್ಲರಿಗೂ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.